ಮಳೆಯ ಜೊತೆಯಲ್ಲಿ ಜಗತ್ತಿನ ಅತಿ ಉದ್ದವಾದ ರೈಲು ನಿಲ್ದಾಣ ಅಲ್ಲಿಂದ ಶುರುವಾದ ರೈಲಿನ ಪಯಣ ಕಪ್ಪು ಮೋಡ ತಂಪು ತಂಗಾಳಿ ಸುರಿವ ಸೋನೆ ತಂದಿತ್ತು ಮನಕ್ಕೆ ತಂಪು ಸಹಪಾಠಿಗಳ ಜಂಗಮ ವಾಣಿಯಲ್ಲಿ ಕೇಳಿ ಬರುತ್ತಿರುವ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಎಂಬ ಮಳೆಯ ಹಾಡಿನ ಇಂಪು ಕ್ಯಾಮೆರಾ ಕಣ್ಣಿನ ಜೊತೆಗೆ ಮನ ಪುಟಲದಲ್ಲಿ ಸೆರೆಯಾದ ಅದ್ಭುತ ದೃಶ್ಯಗಳು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಾದರೆ ಚುಕುಬುಕು ರೈಲಿನಲ್ಲಿ ಚುಮು ಚುಮು ಚಳಿಯಲಿ ಚುರುಮುರಿ ತಿನ್ನುತ್ತಲಿ ಸಾಗಿತ್ತು ನನ್ನ ಪಯಣ ಕಾದು ಕುಳಿತ ಗೆಳತಿಯ ಮದುವೆಗೆ ಬೆಳ್ಳನೆಯ ಮುಗಿಲಾಚೆ ಹಾರುತ್ತಿರುವ ಬೆಳ್ಳಕ್ಕೆಗಳು ರೈಲಿನ ಕಿಟಕಿಯಿಂದ ಕಿಚುಕಿದೆ ಮತ್ತೊಂದಿಷ್ಟು ಚಿತ್ರಗಳು ನೀಲಿ ತೀರದಾಚೆಗೆ ಹೊರಬರುತ್ತಿರುವ ಸೂರ್ಯ ಮೂಡದಾಚೆಗೆ ಸಮಯ ನೋಡು ನೋಡುತ್ತಲಿ ದಾಟಿದೆವು ಹುಬ್ಬಳ್ಳಿ ರೈಲು ನಿಲ್ದಾಣದ ಅಂಚಿನಾಚೆಗೆ ದಿನಾಂಕ 19/5/2022 ಗುರುವಾರ ಶುಭ ಮುಂಜಾವಿನಲ್ಲಿ ಶಿರಡಿ ಸಾಯಿಬಾಬಾನ ಚರಣ ಲೀಲೆಗಳ ಗುಣಗುತ್ತ ಸಹಪಾಠಿಗಳಾದ ವಿದ್ಯಾ ಐಶ್ವರ್ಯ ಚೈತ್ರ ತೇಜಸ್ವಿನಿ ನೇತ್ರ ಅಭಿ ಸಂಕೇತ ದೇವಯಾನಿ ಮತ್ತು ನಾನು ನಿಮ್ಮ ಅಮೋಘ್ ಎಲ್ಲರೂ ರೆಡಿಯಾಗಿ ಧಾರವಾಡದ ಚಿಗುರಿ ಬಸ್ ತಂಗುದಾಣಕ್ಕೆ ಬಂದು ಸರಿಯಾಗಿ 8:30ಕ್ಕೆ ತಲುಪಿದೆವು ನಾವೆಲ್ಲ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದರಿಂದ ಯಾವುದೇ ಮುಜುಗರವಿಲ್ಲದೆ ಶುರುವಾಯಿತು ನಮ್ಮ ಪಯಣ ಹುಬ್ಬಳ್ಳಿಯಿಂದ ಕಲ್ಲು ಕಲ್ಲಿನ ಇತಿಹಾಸ ಹೇಳುವ ಕೊಪ್ಪಳದ ಗಿಣಿಗೇರ ಎಂಬ ಹಳ್ಳಿಗೆ ಮತ್ತೊಮ್ಮೆ ಹೇಳುವೆ ನಾವು ಹೊರಟಿರುವೆವು ಗೆಳತಿಯ ಮದುವೆಗೆ ಶುರುವಾದ ಪಯಣಕ್ಕೆ ವರ್ಣಿಸಲು ಪದಗಳೇ ಸಾಲವು ಅದು ಹೇಗೆ ನಾವು 3 ಗಂಟೆಗಳ ಕಾಲ ನಮ್ಮ ಪಯಣವ ಮುಗಿಸಿದೆವೋ ದೇವರೇ ಬಲ್ಲ ಸುಮಾರು 1:30 ಗಂಟೆಗೆ ಕೊಪ್ಪಳ ತಾಲೂಕಿನ ಗಿಣಿಗೇರ ಗ್ರಾಮಕ್ಕೆ ಬಂದಿಳಿದೆವು ನಿಂತಿದ್ದಳು ಮದುಮಗಳು ಕಾಯುತ್ತ ಬರುವ ಸಹಪಾಠಿಗಳ ಸ್ವೀಕರಿಸಲು ಆಧರಣೀಯ ಸ್ವಾಗತದೊಂದಿಗೆ ತಲುಪಿದೆವು ಮದುವೆ ಮನೆಯ